ಇಷ್ಟಪಟ್ಟು ಏನು ತಿಂತಾ ಇದ್ರು ಸರ್? ಅಂದ್ರೆ ಸಾಕಷ್ಟು ಬಾರಿ ನೀವು ಔತಣ ಕೂಟದಲ್ಲಿ ಭಾಗಿಯಾಗಿದ್ದೀರಾ ಅವ್ರ ಜೊತೆ, ಅವ್ರು ಇಷ್ಟಪಟ್ಟು ತಿಂತಾ ಇದ್ದಿದ್ದ? ಅವರು ಹಿ ವಾಸ್ ಅ ವೆರಿ ಪೂರ್ ಈಟರ್, ತುಂಬ ಕಡಿಮೆ ಅವ್ರದ್ದು ಊಟದ ಇದು. ನಾನು ತಿಳಿದ ಹಾಗೆ ಶೂಟಿಂಗ್ ಸ್ಪಾಟಲ್ಲಿ ಎಲ್ಲರಿಗೂ ಬರೋ ಊಟವನ್ನೇ ಸಿನಿಮಾ ಊಟ ಅಂತ ಒಂದಿರುತ್ತೆ, ಟಿಪಿಕಲ್ ಇರುತ್ತೆ ಅದು. ಸಿನಿಮಾ ಊಟ ಅಂದರೆ ಪ್ರೊಡಕ್ಷನ್ ಊಟ ಅಂದ ತಕ್ಷಣ ಒಂದು ಒಂದು ಆರು ಆರನ್ನ ಒಂದು ಊಟ ಬರುತ್ತೆ, ಬಾಳೆ ಎಲೆ, ಒಂದಷ್ಟು ವಿಧ ವಿಧವಾದ ಖಾದ್ಯಗಳು. ಅದನ್ನ ನಮ್ಗಳ ಜೊತೆ ಯಾವುದೇ ತೋರುಗಾಣಿಕೆ ಇಲ್ಲದೆ ಊಟ ಮಾಡ್ತಾಯಿದ್ರು. ಆಮೇಲೆ ಅವರು ಸಸ್ಯಾಹಾರವನ್ನು ಹೆಚ್ಚು ಇಷ್ಟಪಡ್ತಿದ್ರು ನಾನು ಹೇಳಿದ ಹಾಗೆ. ಆಮೇಲೆ ತುಂಬ ಆಲ್ಕೋಹಾಲ್ ಇತ್ಯಾದಿಗಳ ಬಗ್ಗೆ ತುಂಬ ವಾಂಛೆ ಇರಲಿಲ್ಲ. ನಮ್ಮ ಅಂಬರೀಷ್ ಅವ್ರ ಸಂಸ್ಕೃತಿ ಬೇರೆ ಇರ್ತಿತ್ತು, ಕೂತ್ಕೊಳ್ತಿದ್ರು. ಆಮೇಲೆ ಅವ್ರಿಗೂ ಅಂಬರೀಷ್ ಜಗಳ ಚೆನ್ನಾಗಿರ್ತಿತ್ತು. ಪೇಪರ್ ಓದೋ, ಇವತ್ತಿನ ಪೇಪರ್ ಓದೋ, ಡೆಲ್ಲಿಲಿ ಏನಾಗಿದೆ ನೋಡ್ಕೊಳ್ಳೋ ಅಂತ ಪೇಪರ್ ತಂದು ಇಡ್ತಿದ್ರು ಅವ್ರಿಗೆ. ಯಾವಾಗ ಒಂದ್ಸರಿ ಯಾವಾಗಲೂ ಅಂಬರೀಷ್ ಅವರು ಅಲ್ಲಿ ಡೆಲ್ಲಿನಲ್ಲಿ ಹೋಗಿ ಬಂದಿದ್ರು, ಹಾಗೆ ಎಂ ಪಿ ಆಗಿ ಮಿನಿಸ್ಟರ್ ಆಗಿ ಹೋಗಿ ಬಂದಿದ್ರು. ಇನ್ನೂ ಆಫೀಸ್ನೇ ಅಕ್ವೈರ್ ಮಾಡಿರಲಿಲ್ಲ ಅವರು. ಇವ್ರು ಕೇಳ್ತಾ ಇದ್ರು ಅಲ್ಲಿ ಆಫೀಸ್ ತಗೋ, ಒಳ್ಳೆ ಇಬ್ಬರು ಸೆಕ್ರೆಟ್ರಿ ಇಟ್ಕೋ, ಅವ್ನ ಒಬ್ಬನಿಗೆ ಏನು ಕೆಲಸ ಕೊಡು ಅಂದರೆ ಎಲ್ಲ ಪತ್ರಿಕೆಗಳನ್ನು ಓದ್ಬಿಟ್ಟು ನ್ಯಾಷನಲ್ ನ್ಯೂಸ್ ಏನಾಗಿದೆ, ಸ್ಟೇಟ್ ನ್ಯೂಸ್ ಆಗಿದೆ, ನಿನಗೆ ಹೇಳಬೇಕು, ಅದು ಕೇಳಿಸ್ಕೋ, ಅದ್ರ ಬಗ್ಗೆ ರೆಡಿಯಾಗಿ ಹೋಗಿ ಲೋಕಸಭೆಯಲ್ಲಿ ಮಾತಾಡು. ಈ ಥರ ಅವ್ರಿಗೊಂಥರ ಕೇರಿಂಗ್ ಫಾರ್ ಅಂಬರೀಷ್ಗೆ ಒಂದು ಕೇರಿಂಗ್ ಇತ್ತು ಅವ್ರಿಗೆ. ಸೊ ಆ ಥರ ಒಂದು ಸುತ್ತ ಇಟ್ಕೋ. ಏನೋ ನೀನು ಅಲ್ಲಿ ಕರೋರ್ ಭಾಗ ಅದು ಯಾವುದೋ ಪಬ್ಗೆ ಚಡ್ಡಿ ಹಾಕೊಂಡು ಹೋಗ್ಬಿಟ್ಟಿದ್ದೆ ಅಂತಾರೆ, ಆದರೆ ನೀನು ಮಿನಿಸ್ಟರ್ ಗೊತ್ತಾ ನಿನಗೆ, ಹಂಗೆಲ್ಲ ಹೋಗಬಾರ್ದು ಅಂತ ವಿಷ್ಣು ಕರೆದು ಕರೆಸಿದ್ರು ಅಂತ ಸರ್ ನನಗೆ ನೆನಪಿದೆ. ಹಂಗೆಲ್ಲ ಹೋಗ್ಬೇಡ ನೀನು, ನೀವು ಮಂತ್ರಿ ಕಣಯ್ಯ ಹಿಂಗಿರಬೇಕು ನೀನು. ಏನು ಹಂಗೆಲ್ಲ ಹೋಗ್ಬಿಟ್ಟು ತುಂಡು ಶೆಟ್ಟಿ ಟೀ ಶರ್ಟ್ ಹಾಕೊಂಬಿಟ್ಟು 12 ಗಂಟೆ 1 ಗಂಟೆ ಅವ್ರಿಗೆ ಯಾವುದೋ ಡೆಲ್ಲಿನಲ್ಲಿ ಕೂತಿರ್ತೀಯ ಅಂತಲ್ಲ, ನನಗೆ ವರ್ತಮಾನ ಬಂತು. ಶುರುವಾಯ್ತಪ್ಪ ಇವೊಂದೊಂದು ಒಳ್ಳೆ ಕತೆ ಸುಮ್ಮನೆ ಅಂತ ಅವರು ಅವರ ಒಂದು ಸಲಿಗೆ ನಾನು ದೂರದಿಂದ ನೋಡ್ತಾ ಇತ್ತು. ಅಂದರೆ ಅಂಬರೀಷ್ ಅವರ ಎಲ್ಲ ಯಶಸ್ಸನ್ನು ಆನಂದ ಪಡ್ತಿದ್ರು. ಅಂದರೆ ಅವ್ರಿಗೆ ಒಳ್ಳೇದಾಗಬೇಕು, ಅವರ ಅಂಬರೀಷ್ ಅವರ ಒಂದು ಥರದ ಸ್ವೇಚ್ಛಾ ಪ್ರವೃತ್ತಿಯಿಂದ ಆ ಥರ ತೊಂದರೆ ಸಿಕ್ಕಾಕೋಬಾರ್ದು, ಮ್ಯೂಸ್ ಆಗಬಾರ್ದು, ಆ ಥರದ ಒಂದು ಕೇರು ಇರ್ತಿತ್ತು ಮಾತಾಡೋದೆಲ್ಲ. ಅದನ್ನು ಯಾವಾಗಲೂ ಇಬ್ಬರು ಜಗಳ ನಾವು ಮಧ್ಯೆ ಆಕಸ್ಮಿಕ ಇರ್ತಿದ್ವಿ. ಅದು ಜಗಳ ಅಂತ ಹೇಳಲ್ಲ, ಒಂಥರದ ಕನ್ಸರ್ನಿಂದ ಕಾಳಜಿಯಿಂದ ಬರುವಂಥ ಒಂದು ಗೆಳೆಯನ ಬಿಸಿ ಮಾತು ಕಿವಿ ಮಾತು ಥರ ಇರ್ತಾ ಇತ್ತು. ಎಷ್ಟು ದಿನಕ್ಕೊಮ್ಮೆ ಅವರಿಬ್ರು ಭೇಟಿ ಆಗ್ತಾ ಇದ್ರು ಸರ್? ಬಿಕಾಸ್ ಒಬ್ರು ನೋಡಿದ್ರೆ ಉತ್ತರ, ಇನ್ನೊಬ್ರು ನೋಡಿದ್ರೆ ದಕ್ಷಿಣ, ಆದರೆ ಅವ್ರ ಫ್ರೆಂಡ್ಶಿಪ್ ಬಾಂಡಿಂಗ್ ಮಾತ್ರ ಅದೇ ಮುಖ್ಯ. ಸ್ನೇಹಿತರಲ್ಲಿ ಅದೇ ಥರ ಯೋಚಿಸ್ಬೇಕು ಅಂತ ಇದ್ಕೂಡ್ದು ಇರಲ್ಲ, ಇರ್ಕೂಡ್ದು. ಆ ಥರ ಆಯ್ಕೆ ಮಾಡ್ಕೊಂಡು ಕೂತ್ಕೋಬಾರ್ದು ಲೈಫಲ್ಲಿ. ಆ ಥರ ಆಯ್ಕೆ ಮಾಡ್ಕೊಂಡಿದ್ರೆ ಒಂದು ಕುಟುಂಬದಲ್ಲಿ 10 ಜನ ಇದ್ರೆ 10 ಥರದ ವ್ಯಕ್ತಿತ್ವ ಇರುತ್ತೆ. ನಿಮ್ಮ ಮಗ ಬೇರೆ ಥರ ಯೋಚಿಸ್ತಾ, ನಿಮ್ಮ ಮಗಳು ಬೇರೆ ಥರ ಯೋಚಿಸ್ತಾ, ನಿಮ್ಮ ತಾಯಿ ಬೇರೆ ಥರ, ಅವರೆಲ್ಲರೂ ಶತ್ರುನಕ್ಕಾಗತ್ತಾ? ಇದು ಒಂದು ಕುಟುಂಬನೇ. ನಾನು ಯಾವಾಗಲೂ ಆ ಥರದ ಭಿನ್ನಾಭಿಪ್ರಾಯಗಳ ಜೊತೆಗೆ ನಾನು ಬದುಕೋದು ತುಂಬ ಇಷ್ಟ ನನಗೆ. ಆಗಲೇ ಒಂದು ಇಂಟ್ರೆಸ್ಟಿಂಗ್ ಬರುತ್ತೆ, ಜಗಳಕ್ಕೂ ಒಂದು ಅರ್ಥ ಇರುತ್ತೆ. ಏ ನೀನು ಹೇಳೋ ಸರಿ ಇಲ್ಲ ಕಣೋ ಅಂತ ಹೇಳುವಾಗಲೂ ಒಳಗಡೆ ಸರಿ ಇರ್ಬೋದು ಅವ್ನು ಹೇಳ್ತಿರೋದು, ಯಾಕಂದ್ರೆ ನಿಜವಾದ ಪ್ರೀತಿಯಿಂದ ಹೇಳ್ತಾ ಇದ್ದಾನಪ್ಪ ಅಂತ ಅದಕ್ಕೆ ಇರುತ್ತೆ ಕೇಳಿಸ್ಕೊಳ್ಳೋರಿಗೆ. ಅದಿರ್ತಿತ್ತು. ಮತ್ತು ಅಂಬರೀಷ್ ಅವರು ಮಂತ್ರಿ ಆದಾಗ ವಿಷ್ಣು ತುಂಬ ಸಂತೋಷಪಟ್ಟಿದ್ರು. ಬಹುಶಃ ವಾರಾಂತ್ಯಗಳು ಅಂದರೆ ಸೇರೋದು ಒಂದು, ಮತ್ತೆ ಮಧ್ಯದಲ್ಲಿ ಏನಾದ್ರು ವಿಶೇಷ ಕಾರಣ, ಯಾರದೋ ಬರ್ತ್ರೆ, ಏನೋ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಾಗ ಕೆಲವು ಕೂಟಗಳಿಗೆ ನನಗೆ ಕರೆ ಬರ್ತಿತ್ತು. ಕೆಲವು ಸಂದರ್ಭಗಳಲ್ಲಿ ನಾನು ಎಲ್ಲ ಸಭೆಗಳಿಗೂ ಹೋಗ್ತಿದ್ದೆ ಅಂತಲ್ಲ, ಕರೆ ಫೋನ್ ಮಾಡಿದ್ರು ವಿಷ್ಣು ಸರ್ ನೀವು ಬನ್ನಿ ಅಂತ. ಇಲ್ಲಾಂದರೆ ನಮ್ಮ ಮೊಮ್ಮಗಳು ಕರ್ಕೊಂಡ್ಬನ್ನಿ, ಅವ್ರ ಮೊಮ್ಮಗನ ಜೊತೆ ಆಟಾಡೋದಕ್ಕೆ ನನ್ನ ಮಗಳು ಚೆಸ್ ಆಡೋರು, ಇವ್ರು ಕೂತ್ಕೊಂಡು ನೋಡ್ತಾ ಕೂತ್ಕೊಳ್ಳೋರು, ಅವ್ರೊಬ್ಬರು ಚೆಸ್ ಆಡೋರು, ನನಗೇನು ಚೆಸ್ ಬರ್ತಿರಲಿಲ್ಲ. ಒಬ್ಬರು ಚೆಸ್ ಮಾಸ್ಟ್ರು ನಮ್ಮ ಮನೆಗೆ ಬರ್ತಿದ್ರು, ಫಸ್ಟು ನಮ್ಮ ಮನೆಗೆ ಬರ್ತಿದ್ರು ನಮ್ಮ ಮಗಳಿಗೆ ಹೇಳ್ಕೊಡೋದಕ್ಕೆ. ಅವಳನ್ನು ಕೇಳಿದ್ರು ಯಾರು ಕಲಿಸ್ಕೊಡ್ತಾರೆ ಸಿಹಿಗೆ ಚೆಸ್ನ ಅಂತ. ಈ ಥರ ಒಬ್ಬರು ಬರ್ತಾರೆ, ಸ್ವಲ್ಪ ನನಗೂ ಕರ್ಕೊಂಬಂದು ಪರಿಚಯ ಮಾಡಿಸಿ ಅಂತ ಹೇಳಿದ್ರು. ನಾನು ಅವ್ರನ್ನ ಕರ್ಕೊಂಡೋಗಿ ಸರ್ಗೆ ಪರಿಚಯ ಮಾಡಿಸಿದೆ, ವಿಷ್ಣು ಸರ್ ಮನೆಗೆ. ಅವ್ರ ಮನೆಗೂ ಹೋಗಿ ವಾರದ 1-2 ಆಲ್ಟರ್ನೇಟ್ ಡೇಸು ಅಥವಾ ವೀಕೆಂಡ್ಸ್ಗಳಲ್ಲೋ ಚೆಸ್ ಕ್ಲಾಸ್ ಅವ್ರ ಮನೇಲಿ ನಡೀತಾ ಇತ್ತು. ಅವ್ರ ಮಕ್ಕಳಿಗೆ ಚೆಸ್ ಮಾಡುವಾಗ ನಾವು ಮಾತಾಡಿ ಮಲ್ಲಿಗೆ ಈ ವಿಚಾರಗಳು ಮಾತಾಡ್ಕೊಂಡು ಕೂತ್ಕೊತಿದ್ವಿ. ಆಗ ಸಡನ್ನಾಗಿ ಬಂದ್ಬಿಡೋರು ಅಂಬರೀಷ್, ಏ ಹೇಗಿದೆಯೋದು ಗೊತ್ತಲ್ಲ ದೊಡ್ಡದು ಹಿಂಗೆ ಬಂದ್ಬಿಡೋರು. ಬಂದುಬಿಟ್ಟು ಅವರಿಬ್ಬರ ಮಧ್ಯೆ ಇದು ಒಂಥರ ಸ್ವಚ್ಛ ಮನಸ್ಸಿನ ಬಿಚ್ಚು ಮಾತುಗಳು ಖುಷಿಗಳು ಎಲ್ಲ ಇರ್ತಾ ಇತ್ತು. ಸೊ ಆ ಒಂದು 4-5 ವರ್ಷ ಬಹಳ ಭೇಟಿಗಳು ಅವರಿಬ್ಬರ ಮಧ್ಯೆ ನಾನು ನೋಡಿದ್ದೆ. ಆ ಅವಧಿನಲ್ಲಿ ಅಂಬರೀಷ್ ಮಂತ್ರಿ ಆದರು, MP ಆದರು,
ಸುಮಲತಾ ಮೇಡಮ್ ಬರ್ತಿದ್ರು, ಭಾರತಿಯವರು ಸುಮಲತಾ ಮೇಡಮ್. ಸುಮಲತಾ ಅವರು ನಮಗೆ ಎರಡು ಎರಡು ಚಿತ್ರಗಳಲ್ಲಿ ನನ್ನ ಸಿನಿಮಾಗಳಲ್ಲಿ ಕೂಡ ಅವರು ಪಾತ್ರ ಮಾಡಿದ್ದಾರೆ, ಇಂಗ್ಲೆಂಡಿಗೆ ಬಂದಿದ್ದಾರೆ. ಹೀಗಾಗಿ ವಿಷ್ಣು ಅಂದರೆ ತಕ್ಷಣ ಅಂಬರೀಷ್ ನೆನಪಾಗ್ತಾರೆ, ಅಂಬರೀಷ್ ಅಂದರೆ ತಕ್ಷಣ ವಿಷ್ಣು ನೆನಪಾಗ್ತಾರೆ. ದಟ್ಸ್ ದ ಬ್ಯೂಟಿ.